Well, good morning my dear students. Welcome back to Canada class. ನಾನು ನಿಮ್ಮ ಶಿಕ್ಷಕ ದ್ಯಾಮನಾಜ್. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಾಂಶ ಸಂಧಿ ಪ್ರಕರಣಗಳ ಬಗ್ಗೆ ಅರ್ಥ ಆಗಿದಲ್ವಾ? ಸಂಧಿ ಅಂದ್ರೆ ಏನು? ಸಂಧಿಗಳಲ್ಲಿ ಪ್ರತ್ಯಯ ಮತ್ತು ಪ್ರಕೃತಿ ಭಾವ, ಆಮೇಲೆ ಸ್ವರ ಸಂಧಿ, ವ್ಯಂಜನ ಸಂಧಿ, ಆಮೇಲೆ ಸಂಧಿಗಳಲ್ಲಿ ಎಷ್ಟು ವಿಧ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಲ್ವಾ? ಎಷ್ಟು ಹಾಗಾದ ಸಂಧಿಗಳಲ್ಲಿ ಎಷ್ಟು ವಿಧ? ಕನ್ನಡ ಸಂಧಿ ಎರಡು ವಿಧ ಅಲ್ವಾ? ಸಾರಿ ಸರ್, ಸಂಧಿಗಳಲ್ಲಿ ಎರಡು ವಿಧ. ನೋಡಿ, ಅದರಲ್ಲಿ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ. ಕನ್ನಡ ಸಂಧಿಗಳಲ್ಲಿ ಮೂರು ವಿಧ, ಲೋಪಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿ ಅಲ್ವಾ? ನೋಡಿ, ಸಂಧಿಗಳಲ್ಲಿ ಎರಡು ವಿಧ, ಒಂದು ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿ ನೋಡೋಣ, ಯಾವುದದು? ಸವರ್ಣ ದೇವ ಸಂಧಿ, ಎಣ್ ಸಂಧಿ, ಗುಣ ಸಂಧಿ, ವೃತ್ತಿ ಸಂಧಿ, ಜತ್ವ ಸಂಧಿ, ಶುತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿ ಅಂತ ಹೇಳಿ ಏಳು ಸಂಧಿಗಳಿದೆ ಅಲ್ವಾ? ಬರ್ಕೊಳ್ಳಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೇವ ಸಂಧಿ, ಗುಣ ಸಂಧಿ, ಎಣ್ ಸಂಧಿ ಮತ್ತೆ ವೃದ್ಧಿ ಸಂಧಿ, ಜತ್ವ ಸಂಧಿ. ಐದನೇದು ಜತ್ವ ಸಂಧಿ, ಆರನೇದು ಚುತ್ವ ಸಂಧಿ, ಚುತ್ವ ಸಂಧಿ, ಏಳನೇದು ಅನುನಾಸಿಕ ಸಂಧಿ. ನೋಡಿ, ಸಂಧಿಗೆ ಮತ್ತೊಮ್ಮೆ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಸಂಧಿಗಳಲ್ಲಿ ಎರಡು ವಿಧ, ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಮೂರು ಇದೆ, ಯಾವುದೊಂದು? ಲೋಪ ಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿ. ಈ ಮೂರು ಸಂಧಿಗಳಿದ್ದಾವೆ. ಇನ್ನು ಸಂಸ್ಕೃತ ಸಂಧಿಗಳು ನೋಡಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಛತ್ವ ಸಂಧಿ, ಸ್ತುತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿ. ಅರ್ಥಾಗ್ತಿದೆಯಾ? ಇದಿಷ್ಟು ಸಂಧಿಗಳಲ್ಲಿ ಇರುವಂತಹ ಪ್ರಾಮುಖ್ಯಗಳು ಅಂತ ಇರ್ತದೆ. ಇವಾಗ ಒಂದೊಂದನ್ನೇ ನಾವು ಬಿಡಿಸ್ತಾ ಹೋದಾಗ ನೋಡಿ, ಲೋಪ ಸಂಧಿ ಅಂದ್ರೆ ಏನು, ಆಗಮ ಸಂಧಿ ಅಂದ್ರೆ ಏನು, ಆದೇಶ ಸಂಧಿ ಅಂದ್ರೆ ಏನು, ಇವತ್ತಿನ ತರಗತಿ ನಾವು ಕನ್ನಡ ಸಂಧಿಗಳನ್ನ ತಿಳಿತಾ ಹೋಗೋಣ. ಆಯ್ತಾ? ಕನ್ನಡ ಸಂಧಿಗಳು ಬಂದ ಯಾವುದು? ಲೋಪ ಸಂಧಿ ಅಲ್ವಾ? ಬರ್ಕೊಳ್ಳಿ, ರೈಟ್ ಆನ್. ಬಂದೇನು ಲೋಪ ಸಂಧಿ? ಏನು ಲೋಪ ಸಂಧಿ ಅಂದರೆ ನೋಡಿ, ಸಂಧಿ ಕ್ರಿಯೆ ನಡೆಯುವಾಗ ಸ್ವರದ ಮುಂದೆ ಸರ್ವಪದವು ಪೂರ್ವ ಪದವು ಅರ್ಥ ಕೆಡದ ಹಾಗೆ ಅದು ಲೋಪವಾದರೆ ಅದನ್ನು ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ರೈಟ್ ಆನ್. ಬರ್ಕೊಳ್ಳಿ, ಫಸ್ಟ್ ಡೆಫಿನೇಷನ್ ಬರ್ಕೊಳ್ಳಿ. ಸಂಧಿ ಕ್ರಿಯೆ ಆಗುವಾಗ
संधि क्रिया आगुवाग स्वरद मुंदे स्वरव बंदु पूर्व पदतलिर्वा स्वरव अर्थ केड़द हागे अर्थ केड़द हागे लोपवादरे अदन्नो लोप संधि एंदु करेयुत्तेवे ನೋಡಿ ಡೆಫಿನೇಷನ್ ನೋಡಿ ಲೋಪ ಸಂಧಿ ಅಂದ್ರೆ ಏನು ಅನ್ನುವಂಥದ್ದು ಲೋಪ ಸಂಧಿ ಅಂದ್ರೆ ಏನು ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿರುವಂತಹ ಸ್ವರವು ಅರ್ಥ ಕೆಡದ ಹಾಗೆ ಲೋಪವಾದರೆ ಅದನ್ನೆಂತ ಕರಿತೀವಿ ಲೋಪ ಸಂಧಿ ಅಂತ ಕರಿತೀವಿ ಅರ್ಥದಲ್ಲಿಯಾ ನೋಡಿ ಉದಾಹರಣೆ ಹೇಳ್ತೀನಿ ನೋಡಿ ಮನೆ ಇಂದ ನೋಡಿ ಮನೆ ಪ್ಲಸ್ ಇಂದ ಮನೆ ಇಂದ ಅಲ್ವಾ ಇಲ್ಲಿ ಇಕಾರ ಲೋಪವಾಗಿದೆ ಇಕಾರ ಲೋಪವಾಗಿ ಅಲ್ಲಿ ಯ ಬರ್ತೀವಲ್ಲ ಉದಾಹರಣೆ ಬರ್ತೀವಿ ನೋಡ್ಕೊಳ್ಳಿ ಉದಾಹರಣೆ ಬರೆದಾಗ ನಿಮಗೆ ಅರ್ಥ ಆಗ್ತದೆ ಉದಾಹರಣೆ ಬರ್ಕೊಳ್ಳಿ ಸುಮಾರು ನಾಲ್ಕೈದು ಉದಾಹರಣೆ ಕೊಡ್ತಾ ಹೋಗ್ತೀನಿ ಬರ್ಕೊಳ್ಳಿ ನೋಡಿ ಮೀನಾಗೆ ಪ್ಲಸ್ ಅಲ್ಲದ ನೀನಗಲ್ಲದೆ ಇಸ್ ಈಕ್ವಲ್ ಟು ನೀನಗಲ್ಲದೆ ನೋಡಿ ನೀನಗೆ ನಿನಗೆ ಯಾವ ಅಕ್ಷರ ಬಂದಿದೆ ನಿನಗೆ ಎ ಅಕ್ಷರ ಬಂದಿದೆ ಅಲ್ವಾ ಇಲ್ಲಿ ನೋಡಿ ಎ ಪ್ಲಸ್ ಅಲ್ಲದೆ ನೋಡಿ ಯಾವ ಅಕ್ಷರ ಇದೆ ಅಲ್ಲಿ ಅ ಇದೆ ಅಲ್ವಾ ನೋಡಿ ಅ ಇದೆ ನೀನಗೆ ಇಕಾರ ನಿನಗೆ ಎ ग प्लस ए इज इक्वल टू गे अल्वा की एक बार आएगी कौन सी बढ़ता गई गे अंत आते हागे मीना गे प्लस अल्लदे मीना गल्लदे ये यहां अक्षर लोप आगे गए एक अक्षर लोप आगे अल्वा लोप आगे अक्षर है वो एक हार एक हार ಲೋಪವಾಗಿದೆ ಇಕಾರವು ಲೋಪ ಆಗಿದೆ ನಿನಗೆ ಪ್ಲಸ್ ಅಲ್ಲದೆ ಇಸ್ ಈಕ್ವಲ್ ಟು ನಿನಗಲ್ಲದೆ ನೋಡಿ ಇಕಾರ ಬಂದಿದೆಯಲ್ಲಿ ಇಕಾರ ಇಲ್ಲ ಅಲ್ವಾ ಆದರೂ ಸಹ ಅರ್ಥ ಕೆಟ್ಟಿಲ್ಲ ಆ ಪದದ ಅರ್ಥ ಕೆಟ್ಟಿಲ್ಲ ನೋಡಿ ಗಮನಿಸಿ ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರವು ಬಂದು ನೋಡಿ ಎ ಎನ್ನುವಂತಹ ಸ್ವರ ಆ ಎನ್ನುವಂತಹ ಸ್ವರಾಕ್ಷರ ಆಯ್ತಾ ಪೂರ್ವ ಸ್ವರವು ಅರ್ಥ ಕೆಡದ ಹಾಗೆ ಲೋಪವಾದರೆ ಯಾವ ಅಕ್ಷರ ಲೋಪ ಆಯ್ತು ಪೂರ್ವ ಪದಕ್ಷರ ಏನು ಎ ಅಲ್ವಾ ಇದು ಪಶ್ಚಿಮ ಅಥವಾ ಇದು ಪೂರ್ವ ಅರ್ಥದಿಂದ ಈ ಪೂರ್ವ ಪದದ ಅರ್ಥವು ಕೆಡದೆ ಲೋಪವಾದರೆ ಅರ್ಥ ಹೀನವಾದರೆ ಅದು ಲೋಪವಾದರೆ ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ ನೀನಗೆ ಪ್ಲಸ್ ಅಲ್ಲದೆ ನೀನಗಲ್ಲದೆ ನೀನಗಲ್ಲದೆ ಅಕ್ಷರ ಹಾಗೆ ಏನು ಬಂದಿದ್ದು ಲೋಪ ಆಗಿಲ್ಲ ಅರ್ಥ ಅರ್ಥ ಕೆಟ್ಟಿಲ್ಲ ನಿನಗಲ್ಲದೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಅದಕ್ಕೆ ಬಂದ ಇನ್ನ ಹಲವಾರು ಉದಾಹರಣೆಗೆ ಬರ್ಕೊಳ್ಳಿ ಊರೆಲ್ಲ ನೋಡಿ ಊರು ಪ್ಲಸ್ ಎಲ್ಲ ಇಸ್ ಈಕ್ವಲ್ ಟು ಏನದು ಊರೆಲ್ಲ ಹಾಗಾದ್ರೆ ಯಾವ ಅಕ್ಷರ ಇದೆ ಊರು
नेक्स्ट यू आगम संधि आगम संधि नोट बर्कोड़ी स्वरद मुंदे स्वरव बंद संधि आगुवागा नोट स्वरद मुंदे स्वरव बंद संधि आगुवागा यकार अथवा वकार आगम बर्तदे ना आगम संधि अंत बर्कोड़ी राइट डाउन स्वरद मुंदे स्वरवु बंदु संधि क्रिये नडेयुवाग संधि क्रिये नडेयुवाग यकार अथवा वकार आगम आगम संधि अर्थ आदेश सॉरी आगम मुंदे स्वरव बंद स्वर नू यकार आगम यकार आगम संधि डेफिनेशन बर्तवि उदाहरण 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 नोड़ गाड़ी प्लस अनोन
ಅರ್ಥ ಆಯ್ತಲ್ಲ ಇದು ನಿಮಗೆ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕ್ರಿಯೆಯಾಗುವಾಗ ಯಕಾರ ಅಥವಾ ಒಕಾರವು ಆಗಮವಾಗಿ ಬರುವುದಕ್ಕೆ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗಿದೆ ಈ ಎನ್ನುವಂಥದ್ದು ಒಂದು ಸ್ವರ ಆ ಎನ್ನುವಂಥದ್ದು ಒಂದು ಸ್ವರ ಅಲ್ಲ ಈ ಎರಡು ಸ್ವರಗಳು ಸೇರಿ ಸಂಧಿಯಾಗುವಂತಹ ಸಂದರ್ಭದಲ್ಲಿ ಈ ಯಕಾರ ಆಗಮವಾಗಿ ಬರ್ತದೆ ಅಥವಾ ಈ ಒಕಾರವು ಸಹ ಆಗಮವಾಗಿ ಬರ್ತದೆ ಬಂದಿದೆಯಲ್ಲ ನೋಡಿ ಐ ಮತ್ತೆ ಎ ಅಲ್ವಾ ಎಲ್ಲ ಸ್ವರಾಕ್ಷರಗಳು ಇವು ಸಂಧಿಯಾಗುವಂತಹ ಸಂದರ್ಭದಲ್ಲಿ ಯಕಾರ ಅಥವಾ ವಕಾರ ಆಗಮವಾಗಿ ಬರ್ತದೆ ಅರ್ಥ ಆಗ್ತಿದೆಯಾ ವಕಾರ ಆಗಿ ಉದಾಹರಣೆ ತೋರಿಸ್ತೇನೆ ಅರ್ಥ ಹಾಗಾದ್ರೆ ನಾನು ಇದು ಯಕಾರ ಆಗಿ ಉದಾಹರಣೆ ಯಕಾರ ಮೇಲಿಂದ ಈ ಯಕಾರ ಇಷ್ಟು ಉದಾಹರಣೆ ಬರ್ಪಡಿಗೆ ಮಳೆ ಪ್ಲಸ್ ಅಲ್ಲಿ ಬರ್ಪಡಿ ಮಳೆ ಪ್ಲಸ್ ಅಲ್ಲಿ ಮಳೆ ಇದೆ ಪ್ಲಸ್ ಇದು ಮಳೆಯಲ್ಲಿ ಬಂದಿದೆ ಆಗಮವಾಗಿ ಬಂತಲ್ವ ಆನೆಯನ್ನು ಆನೆ ಎ ಆನೆ ಪ್ಲಸ್ ಅನ್ನು ಬಿಡಿಸಿ ಬಂದಾಗ ಅನ್ನು ಅಂತಲೇ ಬರಬೇಕು ಆಯ್ತಾ ಪ್ಲಸ್ ಅವಸರ ಆನೆಯನ್ನು ಕನ್ನಡ ಬಿಟ್ ಬರೀ ಉದಾಹರಣೆ ಅಷ್ಟೇ ಈಗಿನ ಕೊಟ್ಟಿದ್ದು ನಾನು ಬರೀ ಯಕಾರ ಉದಾಹರಣೆ ಕೊಟ್ಟಿದ್ದೀನಿ ಇನ್ನು ಒಕಾರ ಇದೆ ಈ ಅಕ್ಷರ ಇದೆ ಅಲ್ವಾ ಇದಕ್ಕೆ ಉದಾಹರಣೆಯನ್ನ ನಾನು ಹೇಳ್ತೀನಿ ಯಕಾರಕ್ಕೆ ಉದಾಹರಣೆ ಆಯಿತು ಇನ್ನು ಒಕಾರಕ್ಕೆ ಉದಾಹರಣೆಯನ್ನು ನಾವು ನೋಡ್ತಾ ಹೋಗೋಣ ಗುರು ಪ್ಲಸ್ ಇಗೆ ಗುರು ಪ್ಲಸ್ ಇಗೆ ಇಸ್ ಈಕ್ವಲ್ ಟು ನೋಡಿ ಗುರು ಉಕಾರ ಇದೆಯಾ ಇಲ್ಲಿ ಇದೆಯಾ ಸ್ವರದ ಮುಂದೆ ಸ್ವರದ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಯಕಾರ ಅಥವಾ ಈ ವಕಾರ ಆಗಮವಾಗಿ ಬರ್ತದೆ ನೋಡಿ ಗುರು ಪ್ಲಸ್ ಇಗೆ ಏನಾಯ್ತು ಗುರುವಿಗೆ ಬಂದ ವಕಾರ ಈ ವಕಾರ ಬಂದಿದೆಯಲ್ಲಿ ಗುರುವಿಗೆ ಬಂದಿದೆ ಅಲ್ವಾ ನೆಕ್ಸ್ಟ್ ಗುರು ಪ್ಲಸ್ ಅನ್ನು ಬರ್ಬೋದು ಗುರು ಪ್ಲಸ್ ಅನ್ನು ಹೂ ಪ್ಲಸ್ ಸರಿಯ ಸರ ಆಗಿದೆಯಾ ಇಲ್ಲಿ ಯಾವ ಅಕ್ಷರ ಆಗುತ್ತೆ ಒಕ ಗುರುವನ್ನು ನೋಡಿ ಗುರುವನ್ನು ಪೂವಿಂದ ನೋಡಿ ಪೂ ಪ್ಲಸ್ ಇಂದ ನೋಡಿ ಹೂ ಹೂ ಬಂದಿದೆಯಾ ಪ್ಲಸ್ ಇ ಪೂವಿಂದ ನೋಡಿ ಬಂತಲ್ವಾ ಹೂವಿಂದ ಅಂತ ಹೇಳಿ ಗೋ ಪ್ಲಸ್ ಅನ್ನು ಗೋ ಪ್ಲಸ್ ಅನ್ನು ನೋಡಿ ಗೋ ಓ ಒಕಾರ ಬಂದಿದೆ ಗೋ ಒಕಾರ ಬಂದಿದಲ್ವಾ ನೋಡಿ ಗೋ ಪ್ಲಸ್ ಸರ್ವಸರ ಬಂದಿದೆ ಗೋವನ್ನು ಗೋವನ್ನು ಒಕಾರ ಬಂದಿದೆ ಅಲ್ವಾ ಗೋವನ್ನು ಮತ್ತೆ ಸಾಕಿಷ್ಟು ಇರ್ಲಿ ಆಯ್ತಲ್ವಾ ಇದಿಷ್ಟಿರ್ಲಿ ಇಲ್ಲಿ ಇದಿಷ್ಟಿಗೆ ಉದಾಹರಣೆ ಸಾಕು ಈ ಆಗಮ ಸಂಧಿಗೆ ಯಕಾರ ಆಗಮಕ್ಕೆ ಉದಾಹರಣೆ ಆಯ್ತು ಒಕಾರ ಆಗಮಕ್ಕೂ ಸಹ ಉದಾಹರಣೆ ಆಗ್ತಾ ಹೋಯ್ತು ಅಲ್ವಾ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಹೋಗೋಣ ಯಾವ್ದು ಹೋಗೋಣ ಆದೇಶ ಸಂಧಿ ತುಂಬಾ ಈಸಿ ಆಗಿರುವ ಸಂಧಿ ಆಯ್ತು ಗೋಚರದಂತ ಹಬ್ಬಗಳಿಗೆ ಗಜಡದ ಹಬ್ಬಗಳು ಆದೇಶವಾಗಿ ಬಂದರೆ ನಾವು ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಕರಿತೀಯ
ಆದೇಶ ಸಂಧಿ ನನಗೆ ತುಂಬಾ ಇಷ್ಟ ಈ ಸಂಧಿ ನೋಡಿ ಆದೇಶ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಈ ಮತ್ತೊಂದು ವ್ಯಂಜನವು ಬಂದರೆ ಅದನ್ನು ಆದೇಶ ಸಂಧಿ ಅಂತ ಹೇಳಿ ಕರೀತೀವಿ ಅರ್ಥ ಆಗ್ತಿದೆಯಾ ಬರ್ಕೊಳ್ಳಿ संधि कार्य ನಡೆಯುವಾಗ संधि कार्य ನಡೆಯುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬಂದರೆ ಮತ್ತೊಂದು ವ್ಯಂಜನ ಬಂದರೆ ಮತ್ತೊಂದು ವ್ಯಂಜನ ಬಂದರೆ ಅದನ್ನು ಕರಿತೀವಿ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇನ್ನೊಂದು ಬರ್ಕೊಳ್ಳಿ ಡೆಫಿನೇಷನ್ ಇದಕ್ಕೆ ಕೊಚೋಟೋತೋಪಗಳಿಗೆ ಡೆಫಿನೇಷನ್ ಮತ್ತೊಂದು ಡೆಫಿನೇಷನ್ ಇದೆ ಆಯ್ತಾ ಕ ಚ ತ ತ ಪ ಗಳಿಗೆ ಯಾವ್ದು ಬರ್ಬೇಕು ಗ ಜ ಢ ದ ಭ ಗ ಜ ಡ ದ ಬಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎಂದು ಆದೇಶ ಸಂಧಿ ಉದಾಹರಣೆ ಕರ್ತೇ ಹುಲ್ಲು ಪ್ಲಸ್ ಸಾರಿ ಹುಲ್ಲುಗಾವಲು ನೋಡಿ ಹುಲ್ಲು ಪ್ಲಸ್ ಕಾವಲು ನೋಡಿ ಹುಲ್ಲು ಹೂ ಬಂದಿದೆ ಅಲ್ವಾ ಇಲ್ಲಿ ಹೂ ಇಲ್ಲಿ ಯಾವ ವ್ಯಂಜನ ಇದೆ ಖ ಎನ್ನುವಂತಹ ಒಂದು ವ್ಯಂಜನ ಅಕ್ಷರ ಇದೆ ಅಲ್ವಾ ಇಲ್ಲಿ ಖಗೆ ಯಾವ ಅಕ್ಷರ ಆದೇಶ ಬಂದಿದೆ ಹುಲ್ಲುಗಾವಲು ನೋಡಿ ಹುಲ್ಲುಗಾವಲು ಈ ಖಗೆ ಈ ಗ ಆದೇಶವಾಗಿ ಬಂದಿದೆ ಅಲ್ವಾ ನೋಡಿ ಹುಲ್ಲು ಪ್ಲಸ್ ಕಾವಲು ಹುಲ್ಲು ಕಾವಲು ಅಂತ ಹೇಳ್ತೀವಿ ನಾವು ಮಾತಾಡುವಾಗ ಇಲ್ಲ ಅಲ್ವಾ ಹುಲ್ಲುಗಾವಲು ಅಂತ ಹೇಳಿ ಕರಿತೀವಿ ಹುಲ್ಲುಗಾವಲು ಗ ಎನ್ನುವಂತಹ ಆದೇಶವಾಗಿ ಬಂದಿದೆ ನೆಕ್ಸ್ಟ್ ಹೊಸ ಪ್ಲೇಸ್ ಕನ್ನಡ ಉದಾಹರಣೆ ಹೊಸ ಪ್ಲೇಸ್ ಕನ್ನಡ ಹೊಸ ಸ ಬಂದಿದೆ ಖ ಎನ್ನುವಂತಹ ವ್ಯಂಜನ ಬಂದಿದೆ ಅಲ್ವಾ ಇದಕ್ಕೆ ಹೊಸ ಗನ್ನಡ ನೆಕ್ಸ್ಟ್ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಅಡಿ ಪ್ಲಸ್ ಕಲ್ಲು ಇದುಗಲ್ಲು ಅಡಿಗಲ್ಲು ನೋಡಿ ಗಳು ಆದೇಶವಾಗಿ ಬಂದಿವೆ ಕಚಡ ತಪ್ಪಗಳೇ ಗಜಡ ತಪ್ಪಗಳು ಆದೇಶವಾಗಿ ಬರ್ತವೆ ಅಥವಾ ವ್ಯಂಜನ ಮುಂದೆ ವ್ಯಂಜನ ಬಂದು ಸೇರಿ ಸಂಧಿಯಾಗುವಾಗ
ಹೊಸದಂತ ವ್ಯಂಜನಾಕ್ಷರಗಳು ಬಂದು ಆದೇಶವಾಗಿ ಪತ್ತೆಗೊಳ್ಳಲೇ ಇದೆ. ಒಂದು ವ್ಯಂಜನ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬಂದರೆ ನೋಡಿ ಈ ವ್ಯಂಜನದ ಸ್ಥಾನದಲ್ಲಿ ಖ ಎನ್ನುವಂತ ವ್ಯಂಜನ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬಂದಿದೆ ಅಲ್ವಾ. ಒಂದು ವ್ಯಂಜನದ ಸ್ಥಾನದಲ್ಲಿ ಖ ಎನ್ನುವಂಥದ್ದು ವ್ಯಂಜನಾಕ್ಷರ, ಈ ಜಾಗದಲ್ಲಿ ಮತ್ತೊಂದು ವ್ಯಂಜನ ಬಂದರೆ ಅಥವಾ ನಾವು ಎಂತ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರೀತಾ. ಬೆಟ್ಟದ ತಾವರೆ ನೋಡಿ, ಬೆಟ್ಟದ ಪ್ಲಸ್ ತಾವರೆ. ಬೆಟ್ಟದ ಪ್ಲಸ್ ತಾವರೆ ಏನಾಯ್ತು? ಈ ತಾ ಅಕ್ಷರ ಬಂದಿದೆ, ಈ ತಾಗೆ ಧ ಅಕ್ಷರ ಆದೇಶವಾಗಿ ಬಂದಿದೆ. ಬೆಟ್ಟದ ಅವರೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಕಣ್ ಪ್ಲಸ್ ಪಲ್ಲಿ ಏನಾಯ್ತು? ಕಣ್ ಪ್ಲಸ್ ಪನಿ, ಕಣ್ ಪ್ಲಸ್ ಪನಿ ಏನಾಯ್ತು? ಕಂಪನಿ ಅಂತ ಅನ್ಕೊಂಡಿರೋದು ತಪ್ಪು ನೋಡಿ. ಈ ಪಾಗೆ ಆಗ್ತದೆ ಪಾಗೆ ಬಾ ಅಂತ ನೋಡಿ. ಕಂಬನಿ ಕಂಬನಿ, ಕಣ್ ಪ್ಲಸ್ ಪಾ, ಕಣ್ ಪ್ಲಸ್ ಪನಿ ಇಟ್ಟುಕೊಂಡು ಕಂಬನಿ. ಈ ಪಾಗೆ ಈ ಬಾ ಆದೇಶವಾಗಿ ಬಂದಿದೆ, ಅರ್ಥ ಆಗ್ತಿದೆಯಾ? ಹೀಗೆ ಹಲವಾರು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತೇವೆ ಆದೇಶ ಸಂಧಿಗೆ. ಕನ್ನಡ ಸಂಧಿಗಳಲ್ಲಿ ಅರ್ಥ ಆಯ್ತು. ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಅದರ ಡೆಫಿನೇಷನ್ ಬಗ್ಗೆ ಉದಾಹರಣೆಗಳಲ್ಲಿ ಸಹ ನಾನು ಇಲ್ಲಿ ನೋಡಲು ಬರೆದು ನಿಮಗೆ ಅದನ್ನ ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನೋಡಿ, ರಬ್ ಮಾಡ್ತೀನಿ ಆಯ್ತಾ? ರಬ್ ಮಾಡ್ಕೊಂಡ್ರೆ ಹಾಗಾದ್ರೆ ಲೋಪ ಸಂಧಿ ಅಂದ್ರೆ ಏನು? ಸ್ವರದ ಮುಂದೆ ಸರ್ವಬಂಧು ಸಂಧಿಯಾಗುವಾಗ ಪೂರ್ವಪದದ ಅಕ್ಷರ ಲೋಪವಾಗಿ ಅರ್ಥ ಕೆಡದೆ ಇದ್ದ ಹಾದರೆ.